ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಕಷ್ಟ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ. ಜೀವನ ಅಂದರೆ ಕಷ್ಟಗಳು ಮಾಮೂಲಿ, ಆದರೆ ಕೆಲವೊಬ್ಬರಿಗೆ ಬರೋ ಕಷ್ಟಗಳನ್ನು ನೋಡಿದ್ರೆ ಅವರ ಮುಂದೆ ನಮ್ಮ ಕಷ್ಟಗಳೇನು ಲೆಕ್ಕಕ್ಕೆ ಇಲ್ಲ ಅನಿಸುತ್ತೆ. ಅಬ್ಬ, ದೇವರು ಇಷ್ಟೊಂದು ಕಷ್ಟ ಕೊಡ್ತಾನ ಅನಿಸುತ್ತೆ. ಆದರೆ ಎಲ್ಲವನ್ನ ಸಹಿಸಿಕೊಳ್ಳೋ ಶಕ್ತಿ ತಗೋಬೇಕು, ಆಗಲೇ ಬದುಕು ಸುಂದರ ಆಗೋದು. ರಾತ್ರಿ ಕಳೆದ ಮೇಲೆ ತಾನೇ ಹಗಲು ಬರೋದು. ಜೀವನದಲ್ಲೂ ಹಾಗೇನೆ, ಬೆಟ್ಟದಂಥ ಕಷ್ಟಗಳು ಬಂದರೂ ಎದುರಿಸೋ ಛಲ ನಿಮ್ಮಲ್ಲಿರಬೇಕು, ಆಮೇಲೆ ಒಂದೊಳ್ಳೆ ದಿನ ಬಂದೇ ಬರುತ್ತೆ. ಆತ್ಮೀಯರೇ, ಈ ಮಾತು ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಟಿ ಸ್ವಾತಿ ಯಾರಿಗೆ ಗೊತ್ತಿಲ್ಲ ಹೇಳಿ, ನಟಿಸಿದ್ದು 4-5 ಸೀರಿಯಲ್ ಆದರೂ ಎಲ್ಲರಿಗೂ ಚಿರಪರಿಚಿತರಾಗಿರೋ ನಟಿ. ಅಮೃತವರ್ಷಿಣಿ ಸೀರಿಯಲ್ ಮೂಲಕ ಶುರುವಾದ ಇವರ ಬಣ್ಣದ ಜರ್ನಿ ಈಗ ದೊಡ್ಡ ಸಕ್ಸಸ್ ಕಂಡಿದೆ. ಮೇನ್ ರೋಲ್ನಲ್ಲಿ ನಟಿಸದೇ ಇದ್ರೂ ಒಳ್ಳೊಳ್ಳೆ ಪಾತ್ರಗಳೇ ಸಿಗ್ತಿದೆ. ಹೀಗೆ ಬಣ್ಣದ ಲೋಕದಲ್ಲಿ ಬದುಕು ಕಟ್ಕೊಂಡಿರೋ ನಟಿಯ ಜೀವನ ಕತೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. 9ನೇ ಕ್ಲಾಸ್ನಲ್ಲಿದ್ದಾಗಲೇ ಪಕ್ಕದ ಮನೆ ಹುಡುಗನ ಜೊತೆ ಲವ್, ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ವಿರೋಧ. ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇರುವಾಗಲೇ ಬರಬಾರದ ಕಾಯಿಲೆ ಬಂತು. ನಿಮ್ಮ ಮಗಳು ಬದುಕೋದೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಸುಮಾರು ದಿನ ಕೋಮಾದಲ್ಲಿದ್ರು. ನಟಿ ಸ್ವಾತಿ ಸಾವಿನ ದವಡಿಯಿಂದ ಪಾರಾದ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಸುಮಾರು 8-10 ವರ್ಷದ ಹಿಂದೆ ಅಮೃತವರ್ಷಿಣಿ ಅನ್ನೋ ಧಾರಾವಾಹಿ ಪ್ರಸಾರ ಆಗ್ತಿತ್ತು. ಈ ಧಾರಾವಾಹಿ ಮೂಲಕವೇ ಇಬ್ಬರು ನಟಿಯರು ಕನ್ನಡಕ್ಕೆ ಪರಿಚಯವಾದರು. ಒಬ್ಬರು ರಜನಿ, ಅಮೃತ ಅನ್ನೋ ಕ್ಯಾರೆಕ್ಟರ್ ಮೂಲಕ ದೊಡ್ಡ ಹೆಸರು ಮಾಡಿದ್ರು. ಇನ್ನೊಬ್ಬರು ಇದೇ ಸ್ವಾತಿ, ಅಮೃತನ ತಂಗಿ ವರ್ಷಿಣಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಧಾರಾವಾಹಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಸಿನಿಮಾ ಹೀರೋಯಿನ್ಗಳಿಗೆ ಸಿಗ್ತಾ ಇದ್ದ ಮರ್ಯಾದೆ ಧಾರಾವಾಹಿ ನಟಿಯರಿಗೂ ಸಿಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಸೀರಿಯಲ್ಗಳನ್ನು ಜನ ಇಷ್ಟಪಟ್ಟು ನೋಡ್ತಾ ಇದ್ರು. ಹೀಗೆ ಅಮೃತ ವರ್ಷಿಣಿಯಿಂದ ಫೇಮಸ್ ಆದ ನಟಿ ಸ್ವಾತಿ ಹಲವು ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು. ಸದ್ಯಕ್ಕೀಗ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಅಮೃತ ಧಾರೆ ಧಾರಾವಾಹಿಯಲ್ಲೂ ಗೌತಮ್ ಸ್ನೇಹಿತ ಆನಂದ್ ಅವರ ಮಿಸ್ಸಸ್ ಆಗಿ ನಟನೆ ಮಾಡ್ತಿದ್ದಾರೆ. ಆತ್ಮೀಯರೇ, ಕಿರುತೆರೆ ಲೋಕದಲ್ಲಿ ಹೆಸರು ಮಾಡಿರೋ ನಟಿ ಸ್ವಾತಿ ನಿಜ ಜೀವನದಲ್ಲಿ ತುಂಬಾನೇ ನೊಂದಿದ್ದಾರೆ. ಆಸ್ಪತ್ರೆ ಅಂದರೆ ಅವರ ಎದೆಯಲ್ಲಿ ನಡುಕ ಶುರುವಾಗುತ್ತೆ, ಅಷ್ಟರ ಮಟ್ಟಿಗೆ ಭಯ ಬಿದ್ದಿದ್ದಾರೆ. ನಟಿ ಸ್ವಾತಿ ಚಿಕ್ಕಂದಿನಿಂದಲೂ ತುಂಬಾನೇ ಕ್ಯೂಟ್, ನೋಡೋಕೆ ಸಖತ್ ಬ್ಯೂಟಿಫುಲ್. 9ನೇ ಕ್ಲಾಸ್ನಲ್ಲಿರುವಾಗಲೇ ಪಕ್ಕದ ಮನೆ ಹುಡುಗನ ಮೇಲೆ ಮನಸ್ಸಾಗುತ್ತೆ. ಇಬ್ಬರೂ ಸಹ ಕದ್ದು ಮುಚ್ಚಿ ಮಾತನಾಡ್ತಾ ಇದ್ರು. ಅನಿಲ್ಗೂ ಸ್ವಾತಿ ಅಂದರೆ ತುಂಬಾನೇ ಇಷ್ಟ. ಹೀಗಾಗಿ 9ನೇ ಕ್ಲಾಸ್ನಲ್ಲಿರುವಾಗಲೇ ಅನಿಲ್ ಸ್ವಾತಿಗೆ ಲವ್ ಪ್ರಪೋಸ್ ಮಾಡ್ತಾರೆ. ಅನಿಲ್ ಮೇಲೆ ಸ್ವಾತಿಗೆ ಮೊದಲೇ ಮನಸ್ಸಿದ್ದರಿಂದ ಓಕೆ ಅಂತಾರೆ. ಒಂದಿಷ್ಟು ಕಾಲ ಕದ್ದು ಮುಚ್ಚಿ ಪ್ರೀತಿ ನಡೀತಿರುತ್ತೆ. PUC ಮುಗಿಯೋ ಹೊತ್ತಿಗೆ ಈ ವಿಷಯ ಸ್ವಾತಿ ಮನೆಯವರಿಗೆ ಗೊತ್ತಾಗುತ್ತೆ. ಮಗಳ ಪ್ರೀತಿಗೆ ಬಿಲ್ಕುಲ್ ಒಪ್ಪೋದೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಅನಿಲ್ ಕೊಟ್ಟು ನಿನ್ನ ಮದುವೆ ಮಾಡಲ್ಲ ಅಂತ ಹಠ ಹಿಡಿತಾರೆ. ಮನೆಯವರನ್ನ ಎಷ್ಟೇ ಒಪ್ಪಿಸೋದಕ್ಕೆ ಟ್ರೈ ಮಾಡಿದ್ರೂ ಆಗ್ತಿರ್ಲಿಲ್ಲ. ಅನಿಲ್ ಮನೆಯಲ್ಲಿ ಒಪ್ಪಿಗೆ ಇತ್ತು, ಆದರೆ ಸ್ವಾತಿಯವರ ಮನೆಯಲ್ಲೇ ವಿರೋಧ ಇದ್ದಿದ್ದು. ಹೀಗೆ ದಿನಗಳು ಉರುಳ್ತಾ ಇದ್ದ ಹೊತ್ತಲ್ಲೇ ಸ್ವಾತಿಗೆ ವಿಚಿತ್ರ ಕಾಯಿಲೆ ಶುರುವಾಗುತ್ತೆ. ಮಗಳು ಬದುಕೋದೇ ಇಲ್ಲವೇನೋ ಅನ್ನೋ ಹಂತಕ್ಕೆ ಹೋಗ್ತಾರೆ. ಆತ್ಮೀಯರೇ, ಸ್ವಾತಿ ಡಿಗ್ರಿಯಲ್ಲಿರುವಾಗ ಕ್ಯೂಬರ್ ಕಿಲೋಸಿಸ್ ಮೆನಾಜಿಟಿಸ್ ಅನ್ನೋ ಡೆಡ್ಲಿ ಡಿಸೀಸ್ಗೆ ತುತ್ತಾಗ್ತಾರೆ. ಈ ಕಾಯಿಲೆ ತುಂಬಾನೇ ಅಪರೂಪದಲ್ಲಿ ಅಪರೂಪ, ಎಲ್ರಿಗೂ ಬರೋ ಕಾಯಿಲೆ ಅಲ್ಲ. ಇಂಥ ವಿಚಿತ್ರ ಕಾಯಿಲೆ ನಟಿ ಸ್ವಾತಿಯವರಿಗೆ ಬರುತ್ತೆ. ಮಗಳು ಕೋಮಾಗಿ ಹೋಗ್ತಾರೆ. ಮನೆಯಲ್ಲಿದ್ದರೂ ಯಾರ ಜೊತೆಗೆ ಮಾತಿಲ್ಲ, ಕಥೆಯಿಲ್ಲ, ಒಬ್ಬರನ್ನ ಕಣ್ಣಿಟ್ಟು ನೋಡ್ತಿರ್ಲಿಲ್ಲ. ಸ್ವಾತಿ ಮನೆಯವರು ಮಗಳಿಗೆ ಇಂಥ ಸ್ಥಿತಿ ಬಂತಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಆ ಕಡೆ ಅನಿಲ್ ತುಂಬಾನೇ ನೋವು ಪಡ್ತಾ ಇದ್ರು. ಒಂದು ಸಾರಿಯಾದರೂ ಸ್ವಾತಿಯನ್ನು ನೋಡಬೇಕು ಅಂತ ಪರದಾಡ್ತಿದ್ರು. ಹೀಗಾಗಿ ಒಂದಿನ ಸ್ವಾತಿಯವರ ಅಮ್ಮನೇ ಅನಿಲ್ರನ್ನು ಮನೆಗೆ ಕರೆಸಿಕೊಳ್ತಾರೆ. ಸ್ವಾತಿ ಸ್ಥಿತಿ ನೋಡಿ ಅನಿಲ್ ಕುಸ್ತ್ ಹೋಗ್ತಾರೆ. ಧೃತಿಗೆಡದ ಅನಿಲ್ ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ಧೈರ್ಯ ತುಂಬುತ್ತಾರೆ. ಆತ್ಮೀಯರೇ, ಹೇಗಾದರೂ ಸರಿ ಸ್ವಾತಿಯವರನ್ನ ಉಳಿಸ್ಕೊಳ್ಬೇಕು ಅಂತ ಚಿಕಿತ್ಸೆ ಮೇಲೆ ಚಿಕಿತ್ಸೆ ಕೊಡಿಸ್ತಾರೆ. ಈ ಕಾಯಿಲೆಯಿಂದ ನಿಮ್ಮ ಮಗಳಿಗೆ ಕಿವುಡುತನ ಬರಬಹುದು, ಇಲ್ಲವೇ ಕಣ್ಣು ಸಹ ಕಾಣದಂತೆ ಆಗಬಹುದು. ಒಂದು ವೇಳೆ ಜೀವವು ಹೋಗಬಹುದು ಅಂತಾನೂ ವೈದ್ಯರು ಹೇಳಿದ್ರಂತೆ. ವೈದ್ಯರು ಹೇಳಿದ್ದ ಮಾತು ಕೇಳಿ ಇಡೀ ಮನೆಯವರು ಕುಸಿದು ಹೋಗ್ತಾರೆ. ನಿಮ್ಮ ಮಗಳು ಉಳಿಯೋದಿಲ್ಲವೇನೋ ಅಂತ ಕಣ್ಣೀರು ಸುರಿಸ್ತಾರೆ. ಸುಮಾರು ದಿನ ಆಸ್ಪತ್ರೆ ಬೆಡ್ ಮೇಲೆ ಸಾವು ಬದುಕಿನ ಹೋರಾಟ ನಡೆಸ್ತಾರೆ.
ಸ್ವಾತಿಯನ್ನ ಪ್ರೀತಿಸ್ತಾ ಇದ್ದ ಅನಿಲ್ ಹಗಲು ರಾತ್ರಿ ಅನ್ನದೆ ತನ್ನ ಹುಡುಗಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಹೃದಯ ಚೆನ್ನಾಗಿತ್ತು. ಅನಿಲ್ ಹಾಗೂ ಸ್ವಾತಿ ಪ್ರೀತಿಯು ಗಟ್ಟಿಯಾಗಿತ್ತು. ಸ್ವಾತಿ ಬದುಕಿ ಬರ್ತಾರೆ, ಕಣ್ಣು ಕಿವಿಗೆ ಯಾವುದೇ ತೊಂದರೆ ಆಗಲ್ಲ. ಮಗಳು ಹುಷಾರಾಗಿ ಮನೆಗೆ ಬರ್ತಿದ್ದಂತೆ ಹೆತ್ತವರು ಒಂದು ನಿರ್ಧಾರ ಮಾಡ್ತಾರೆ, ನಮ್ಮ ಮಗಳನ್ನ ಈಗಲೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇವರಿಗಿಂತ ಒಳ್ಳೆ ಹುಡುಗ ಬೇಕಾ, ಇಬ್ರು ಇಷ್ಟಪಟ್ಟಿದ್ದಾರೆ, ಇವರಿಗೆ ಮದುವೆ ಮಾಡೋಣ ಅಂತ ಎರಡೂ ಮನೆಯವರು ಮುಂದೆ ನಿಂತು ಮದುವೆ ಮಾಡಿಸ್ತಾರೆ. ಇವತ್ತು ಅನಿಲ್ ಹಾಗೂ ಸ್ವಾತಿ ನೆಮ್ಮದಿಯ ಬದುಕು ನಡೆಸ್ತಿದ್ದಾರೆ. ಸುಖ ಸಂಸಾರದ ಮಧ್ಯೆ ಸೀರಿಯಲ್ಗಳಲ್ಲೂ ಬಿಸಿಯಾಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.